ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ, ಸ್ಟವ್ ಹಚ್ಚೋಣ. ಮಾಡ್ತಾ ತೋರಿಸ್ತೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಹಾಗೆ ನೋಡ್ಕೊಳ್ಳಿ ನೋಡಿ, ಒಂದೇ ಸಲ ಎಣ್ಣೆ ಒಂದು 5 ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ. 3/4 kg ಬೆಂಡೆಕಾಯಿ ತಗೊಂಡಿದ್ದೀನಿ ನೋಡಿ, ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೇಕಾಗಲಿ ಎಣ್ಣೆ, ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ನೋಡಿ ಇಷ್ಟು ಸೇರಿಸೋಣ. ಒಂಚೂರೇ ಚೂರು ಉಪ್ಪು ಹಾಕ್ತಾಯಿದ್ದೀನಿ, ಎಣ್ಣೆ ಸಪ್ಪೆ ಇರುತ್ತೆ ಅಂತ. ಈಗ ನೋಡಿ, ಸ್ಟವನ್ನ ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ, ಚಿಡ್ಸಿಡ ಅಂತ ಇದೆ ಸಾಸಿವೆ. ಈಗ ಕಡಲೆಬೇಳೆನ ನಾನು 1/3 ಸ್ಪೂನ್ ಅಷ್ಟು ತೆಗೆದುಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಉರಿಯೋಣ ಕಡಲೆಬೇಳೆ. ಫ್ರೆಂಡ್ಸ್, ಬೆಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ. ಚಪಾತಿ ಜೊತೆ ಮತ್ತು ಪೂರಿ ಜೊತೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಬೆಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ಸ್ವಲ್ಪ ಫ್ರೈ ಆಯಿತು ಈ ಥರ, ತುಂಬ ಬಾಡೋಗ್ಬಾರ್ದು, ಈ ಥರ ಫ್ರೈ ಆಗಬೇಕು ಕಡಲೆಬೇಳೆ. ಈಗ ನಾವು ಈರುಳ್ಳಿನ 1-2 ಗಡ್ಡೆ ಈರುಳ್ಳಿ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಅದೊಂದು ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ. ನೋಡಿ ಈ ರೀತಿ ಫ್ರೈ ಆಗಿದೆ ಈರುಳ್ಳಿ, ತುಂಬ ಫ್ರೈ ಆಗೋದು ಬೇಡ, ಅಷ್ಟು ಮಾತ್ರ ಆಗಲಿ. ನೋಡಿ, ಬೆಂಡೆಕಾಯಿ 3/4 kg ಅಷ್ಟು ಈ ಥರ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಈ 3/4 kg ನಾನು ಈಗ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಬೆಂಡೆಕಾಯಿ, ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಹಾಗಾಗಿ ಕಲಿಸ್ತಾ ಇರಿ, ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಫ್ರೆಂಡ್ಸ್, ಈಗ ಗಮ್ ಎಲ್ಲ ಒಂದು ಸ್ವಲ್ಪ ಹೊರಟೋಯ್ತು ನೋಡಿ. ಗಮ್ ಎಲ್ಲ ಸ್ವಲ್ಪ ಕಡಿಮೆ, 3/4 ಭಾಗ ಕಡಿಮೆ ಆಗೋ ತನಕ ನೀವು ಈ ಥರ ಹುರಿಯಬೇಕು. ಮುಚ್ಚಲ ಮುಚ್ಚದಿರ ಹುರಿಯಿರಿ, ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ನಾನು ಬೆಂಡೆಕಾಯಿ ತೊಳೆದು ಬಟ್ಟೆ ತಗೊಂಡು ಒರೆಸಿದೀರ ಹಾಗೆ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಅದು ತೇವಾಂಶ ಇದ್ದರೆ ಬೇಗನೆ ಬೇಯುತ್ತೆ, ಗಮ್ ಬಂದರೂ ಕೂಡ ಬೇಗನೆ ಬೇಯುತ್ತೆ ಅಂತ ನಾನು ಹಾಗೆ ಕಟ್ ಮಾಡಿ ಇಟ್ಟಿದ್ದೆ. ಈಗ ನೋಡಿ, ಆ ಗಮ್ ಎಲ್ಲ ಹೊರಟೋಯಿತು. ಈಗ ನಾವೇನು ಮಾಡಬೇಕಂದ್ರೆ, ಟೊಮೆಟೋನ ಒಂದು ಮೀಡಿಯಮ್ ಸೈಜ್ ಟೊಮೆಟೋ ನೋಡಿ, ಈ ಸೈಜ್ ಟೊಮೆಟೋ ಹಣ್ಣಾಗಿರೋದು ಒಂದು 4 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ನಾನು ಇದಕ್ಕೆ ಸೇರಿಸ್ತೀನಿ. ಈಗ ಚೆನ್ನಾಗಿ ನಾವು ಫ್ರೈ ಮಾಡೋಣ. ಹಾಫ್ ಫ್ಲೇಮಲ್ಲೇ ಫ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಫುಲ್ ಫ್ಲೇಮ್ ಇಟ್ಕೊಂಡ್ರೆ ಬಾಡೋಗುತ್ತೆ, ಚೆನ್ನಾಗಿರಲ್ಲ. ಹಾಫ್ ಫ್ಲೇಮಲ್ಲಿ ಅಂತಂದರೆ ಒಳ್ಳೆ ನಿಧಾನವಾಗಿ ಚೆನ್ನಾಗಿ ಫ್ರೈ ಆಗುತ್ತೆ. ಈ ನೋಡಿ, ಟೊಮೆಟೊ ನೀಟಾಗಿ ಈ ಥರ ಬೆರೆಸೋಣ. ಇವಾಗ 1-2 ನಿಮಿಷ ಮುಚ್ಚಲ ಮುಚ್ಚೋಣ. ಅದಕ್ಕೆ ಮುಂಚೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ, ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ತೀನಿ ನೋಡಿ. ಪುಡಿ ಉಪ್ಪನ್ನು ಸೇರಿಸ್ತೀನಿ, ಎಷ್ಟು ಬೇಕೋ ಅಷ್ಟು, ಅದಕ್ಕೆ ತಕ್ಕನಾಗಿ ಪುಡಿ ಉಪ್ಪನ್ನು ನಾನು ಸೇರಿಸ್ತೀನಿ. ಕಡಿಮೆ ಆದರೆ ಮತ್ತೆ ಹಾಕ್ಕೋಬೋದು ಫ್ರೆಂಡ್ಸ್, ಒಂದೇ ಸಲ ಹಾಕಕ್ಕೆ ಹೋಗ್ಬಿಡಿ. ಸ್ವಲ್ಪ ಕಡಿಮೆ ಆದರೆ ಉಪ್ಪನ್ನು ಮತ್ತೆ ಸೇರಿಸ್ಕೋಬೋದು, ಯಾಕಂದರೆ ಬರದೇ ಇರೋರು ಒಂದೇ ಸಲ ಉಪ್ಪು ಹಾಕ್ಬಿಟ್ಟು ಜಾಸ್ತಿ ಆಗಿಬಿಟ್ರೆ ಮತ್ತೆ ತಿನ್ನೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ 1-2 ನಿಮಿಷ ನೋಡಿ, ಇಲ್ಲಿ ಕಲಸಿದ್ದೀನಲ್ಲ ಉಪ್ಪು ಹಾಕಿ ಟೊಮೆಟೊ ಹಾಕಿ, 1-2 ನಿಮಿಷ ನಾನು ಮುಚ್ಚಲಾನ ಮುಚ್ಚುತ್ತೀನಿ. 2 ನಿಮಿಷ ಬೇಯಿಲಿ, ಸಿಮ್ಮಲ್ಲಿಟ್ಟುಬಿಡಿ. ಮುಚ್ಚಲ ಮುಚ್ಚಿಬಿಟ್ಟು ಸಿಮ್ಮಲ್ಲಿಟ್ಟುಬಿಟ್ಟು ಬಿಡಿ, 1-2 ನಿಮಿಷ ಬಿಡಿ. ನೋಡಿ ಫ್ರೆಂಡ್ಸ್, 2 ನಿಮಿಷ ಆಯಿತು ಈ ಗೊಜ್ಜಿಯನ್ನ ನೋಡಿ, ಸ್ವಲ್ಪ ಬಾಡಿದೆ ನೋಡಿ, ನೀರು ಬಿಟ್ಕೊಂಡಿದೆ ಟೊಮೆಟೊದು.
ನೋಡಿ ಈಗ ಫ್ಲೇಮನ್ನು ನಾವು ಜಾಸ್ತಿ ಮಾಡ್ಕೊಳ್ಳೋಣ. ಹೀಗೆ ಫ್ರೈ ಮಾಡೋಣ ಇವಾಗ. ನೋಡಿ ಫ್ರೆಂಡ್ಸ್, ಒಂದು 3 ನಿಮಿಷ ಫ್ರೈ ಮಾಡಿದೆ, ಹಾಗೆ ಚೆನ್ನಾಗಿ ಬೆಂದಿದೆ ನೋಡಿ. ನಿಮಗೆ ಗೊತ್ತಾಗಬೇಕಂದ್ರೆ ಹಿಂಗೆ ಇಟ್ಕೊಂಡು ಹಿಂಗಂದು ನೋಡಿದ್ರೆ ನೋಡಿ ಮೆತ್ತಗಾಗೋಗಿರುತ್ತೆ. ಈಗ ನಾವು ಇದಕ್ಕೆ ಬೆಳ್ಳುಳ್ಳಿ ಸೇರಿಸೋಣ. ಬೆಳ್ಳುಳ್ಳಿ ಒಂದು ಸಣ್ಣದಾದಂಥ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ನಾನು ಸೇರಿಸ್ತಾ ಇದ್ದೀನಿ. ಈ ಟೈಮ್ನಲ್ಲಿ ಬೆಳ್ಳುಳ್ಳಿನ ಸೇರಿಸ್ಬೇಕು ಫ್ರೆಂಡ್ಸ್. ಇದನ್ನು ಸ್ವಲ್ಪ ನಾನು ಫ್ರೈ ಮಾಡೋಣ ನೋಡಿ. ಚೆನ್ನಾಗಿ ಮೆತ್ತಗಾಗ್ಬಿಟ್ಟಿದೆ ಅಲ್ಲಿಯ. ಈಗ ಖಾರ ಒಂದು 1/4 ಸ್ಪೂನಷ್ಟು ಖಾರದ ಪುಡಿ ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ನಿಮಗೆ ಖಾರ ಜಾಸ್ತಿ ಬೇಕನ್ನೋರು ಹಾಕ್ಕೊಳ್ಳಿ, ನಾನು 1/4 ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಸಾಕು. ಜಾಸ್ತಿ ಅಂತಂದರೆ ಖಾರ ಚೆನ್ನಾಗಿರಲ್ಲ ತಿನ್ನಕ್ಕೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ ಫ್ರೆಂಡ್ಸ್. ಈಗ ಅದನ್ನು ಒಂದು 1/2 ನಿಮಿಷ ಹಂಗೆ ಫ್ರೈ ಮಾಡೋಣ. ನಿಮ್ಗೆ ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೋಬೋದು ಫ್ರೆಂಡ್ಸ್. ಇವಾಗ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಕಡಿಮೆ ಇದ್ದರೆ ಹಾಕ್ಕೊಳ್ಳಿ. ಜಾಸ್ತಿ ಅದಕ್ಕೆ ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್, ಯಾಕಂದರೆ ಜಾಸ್ತಿ ಆಗಿಬಿಟ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ, ಕಡಿಮೆ ಇದ್ದರೆ ಮತ್ತೆ ನಾವು ಹಾಕ್ಕೋಬೋದು ನೋಡಿ. ಖಾರನ ಕರೆಕ್ಟಾಗಿ ಸೇರಿಸಿದ್ದೀನಿ ನಾನು. 1/4 ಕೆಜಿ ಬೆಂಡೆಕಾಯಿಗೆ 1/4 ಸ್ಪೂನಷ್ಟು ನಾವು ಖಾರದ ಪುಡಿ ಹಾಕ್ಕೊಂಡ್ರೆ ಸಾಕು, ಒಳ್ಳೆಯ ಟೇಸ್ಟ್ ಆಗಿರುತ್ತೆ. ಈಗ ನೋಡಿ ಒಂದು 1/2 ನಿಮಿಷ ಅದನ್ನು ಫ್ರೈ ಮಾಡಿದೆ. ನೋಡಿ ಫ್ರೆಂಡ್ಸ್, ಇವಾಗ ಕಾಯಿ ತುರಿನ ಹಾಕ್ತಾ ಇದ್ದೀನಿ. ಖಾರದ ಪುಡಿ ಹಾಕಿದ್ಮೇಲೆ ಕಾಯಿ ತುರಿ ಹಾಕೋಣ. ನಿಮಗೆ ಎಷ್ಟು ಕಾಯಿ ತುರಿ ಜಾಸ್ತಿ ಬೇಕನ್ನೋರು ಹಾಕ್ಕೋಬೋದು, ಸ್ವಲ್ಪ ಬೇಕನ್ನೋರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನು 1/2 ಹೋಲಲ್ಲಿ 1/2 ಕಾಯಿ ತುರಿ ಮಾಡಿದ್ದೆ, ಅದನ್ನು ಮಾತ್ರ ಹಾಕಿದೆ ನಾನು ನೋಡಿ. ಕಾಯಿ ತುರಿ ಲಾಸ್ಟ್ನಲ್ಲೇ ಹಾಕಬೇಕು, ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಯಾವತ್ತೂ ಪಲ್ಯಕ್ಕೆ. ಈ ಕಾಯಿ ತುರಿನ ನಾನು ಕಲಸಿದ್ದೀನಿ, ಈಗ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ನನ್ನ ಕೈ ಆಡ್ಸೋಣ. ಆಯಿತು ಫ್ರೆಂಡ್ಸ್, ಪಲ್ಯ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್, ಯಾರು ಬೇಕಾದರೂ ಮಾಡ್ಬೋದು. ಬೆಂಡೆಕಾಯಿ ಪಲ್ಯ ಅಂತಂದರೆ ಏನು ಅಪ್ಪ, ಹೆಂಗೆ ಮಾಡೋದು ಏನು ಅಂತ ಕೆಲವರು ತುಂಬಾ ಪಾಪ ಭಯಪಡ್ತಾರೆ, ಆತಂಕ ಪಡ್ತಾರೆ ಹೆಂಗೆ ಮಾಡೋದು ಏನು ಅಂತ. ಇಷ್ಟೇ ಫ್ರೆಂಡ್ಸ್ ಬೆಂಡೆಕಾಯಿ ಪಲ್ಯ ಮಾಡೋದು, ಏನು ಈಸಿ ನೋಡಿ. ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ, ಪೂರಿ ಜೊತೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ತಿನ್ನೋಕ್ಕೆ. ಆಯಿತು ಫ್ರೆಂಡ್ಸ್, ಬೆಂಡೆಕಾಯಿ ಪಲ್ಯ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಮರಿದೀರಾ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಮ್ಮ ವಿಡಿಯೋ ತುಂಬ ಲೈಕ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಅನಿಸಿಕೆ ಒಳ್ಳೆಯದಾಗಲಿ ಅಂತ ನೀವು ಹಾರೈಸಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.